ಸುಮಾರು ಒಂದು 25 ವರ್ಷದಿಂದ ಬಿಜೆಪಿಯಲ್ಲಿ 1990 ಬಿಜೆಪಿಯಲ್ಲೇ ಕೆಲಸ ಮಾಡ್ಕೊಂಡಿದ್ದೀನಿ. ಮೇಯ್ನ್ ನಮ್ಮ ವಾರ್ಡಲ್ಲಿ ಗಾರ್ಬೇಜ್ ಪ್ರಾಬ್ಲಮ್ ಇದೆ, ಕಾವೇರಿ ನೀರು ಪ್ರಾಬ್ಲಮ್ಮು, ರೋಡ್ಗಳು ಯಾವುದೂ ಸರಿ ಇಲ್ಲ, ಸುಮಾರು ಯಾವ ಕೆಲಸನೂ ಮಾಡಿಲ್ಲ. ಅದೆಲ್ಲನೂ ಟಾರ್ ರೋಡ್ ಆಗಲಿ, ಒಂದು ಡ್ರೈನೇಜ್ ಸಿಸ್ಟಮ್ ಆಗಲಿ, ಡಿಶಿಲ್ಟಿಂಗ್ ಆಗಲಿ, ಯಾವುದೂ ನಡೆದಿಲ್ಲ ನಮ್ಮ ವಾರ್ಡಲ್ಲಿ 5 ವರ್ಷದಿಂದ. ಸುಮಾರು ಫಂಡ್ಸ್ ಎಲ್ಲ ಬಂದಿದೆ, ಆದರೂ ಒಂದು ಚೂರೂ ಉಪಯೋಗ ಆಗಿಲ್ಲ. ಅದೇನಾಗಿದೆ ನಮ್ಗೆ ಗೊತ್ತಿಲ್ಲ. ಅದರಿಂದ ಇವಾಗ ನಾವು ನೆಕ್ಸ್ಟ್ ಬರ್ತಾನೆ, ಗೆದ್ದು ಬರ್ತಾನೆ, ಫಸ್ಟು ಪ್ರಿಫರೆನ್ಸ್ ಬಂದು ಗಾರ್ಬೇಜ್ ಕ್ಲೀನಿಂಗು, ಸ್ಯಾನಿಟ್ರಿ. ನಾವು ಎಲ್ಲ ಸೇರ್ಕೊ ಎಮ್ ಎಲ್ ಎ ಅವರು ಬಿ ಫಾರ್ಮ್ ಕೊಟ್ಟು ನಾವೆಲ್ಲ ಕಷ್ಟಪಟ್ಟು ಗೆಲ್ಸ್ಕೊಂಡ್ವಿ. ಆದರೆ ಮೊನ್ನೆ ಲಾಸ್ಟ್ ಎಮ್ ಎಲ್ ಎ ಎಲೆಕ್ಷನ್ನಲ್ಲಿ ಅವರು ಕಾಂಗ್ರೆಸ್ ಪರ ಹೋಗ್ಬಿಟ್ರು. ಆವಾಗ ನಾವೇನು ಮಾಡೋಕ್ಕಾಗಲಿಲ್ಲ. ಅವರು ಇವಾಗಲೂ ಒಂದು ಕೆಲಸನೂ ಆವಾಗಿಂದ ಇವಾಗಿನವರೆಗೂ ಯಾವುದೇ ಥರದ ಕೆಲಸಗಳು ಆಗಿಲ್ಲ. ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡೋದು ಕ್ಲೀನಿಂಗು, ಗಾರ್ಬೇಜ್ ಕ್ಲೀನ್ ಮಾಡೋದು, ಮತ್ತು ರೋಡ್ಸು, ಡಿಶಿಲ್ಟಿಂಗು, ಸುಮಾರು ಕೆಲಸಗಳೆಲ್ಲ ಪೆಂಡಿಂಗ್ ಇದೆ, ಎಲ್ಲನೂ ಮಾಡಿಕೊಡ್ತೀವಿ ನಾವು. ಸರ್, ಕೊನೆಯದಾಗಿ ನನ್ನನ್ನು ಆಶೀರ್ವಾದ ಮಾಡೋ ನನ್ನ ಮತದಾರರಿಗೆ ಪ್ರಮಾಣ ಮಾಡಿ ವೆಂಕಟೇಶ್ವರನ ಆನೆಗೆ ಪ್ರಮಾಣ ಮಾಡಿ ಹೇಳೋದು ಒಂದೇ, ನ್ಯಾಯ ನೀತಿಯಾಗಿ ಕರೆಕ್ಟಾಗಿ ಯಾರ್ಯಾರಿಗೆ ಎಷ್ಟೆಷ್ಟು ಕೆಲಸ ಆಗಬೇಕೋ ಅಷ್ಟನ್ನು ಮಾಡಿಕೊಡ್ತೀನಿ, ಅಷ್ಟೇ ನಾನು ಹೇಳೋದು. ಸರ್, ನಾವು 40 ವರ್ಷದಿಂದ ಇಲ್ಲಿ ಇದ್ದೀವಿ, 40-60 ವರ್ಷ ಆಯಿತು ನಾವು ಇಲ್ಲೇ ಇದ್ದೀವಿ, ನಮ್ಮ ಹುಟ್ಟಿದ್ದೆಲ್ಲ ಇಲ್ಲೇ. ನಮ್ಮನೆ ಪರ್ಮಿಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ನಮ್ಗೆ ಮಾಡೇ ಇಲ್ಲ. ನಾವು ಎಷ್ಟು ವರ್ಷದಿಂದ ಇಲ್ಲೇ ಇದ್ದೀವಿ, ಮನೆಗಳೆಲ್ಲ ಸೋರ್ತಾ ಇದೆ, ಬಾತ್ರೂಮ್ಗಂತೂ ಹೋಗೋಕ್ಕೆ ಆಗಲ್ಲ, ಎಲ್ಲ ಮೇಲುಗಡೆ ಬೀಳ್ತಾ ಇದೆ. ನಾವು ಎಷ್ಟೋ ಸಲ ಹೋಗಿ ಬರ್ತಾ ಇದ್ದೀವಿ, ಏನು ನಮ್ಗೆ ಮಾಡ್ತಾ ಏನು ಮಾಡಿಲ್ಲ ಸರ್, ಯಾರು ಮಾಡಿಲ್ಲ. ಹ್ಞೂ, ನಾವೇ ರಿಪೇರಿ ಮಾಡ್ಕೊತಾ ಇದ್ದೀವಿ. ಈಗ ನಿಮ್ಮ ವಾರ್ಡಲ್ಲಿ ಏನು ಸಮಸ್ಯೆಗಳಿದೆಯಮ್ಮ? ನಮ್ಮ ವಾರ್ಡಲ್ಲಿ ಸಮಸ್ಯೆ ಅಂದರೆ ನಮ್ಮ ಕ್ವಾರ್ಟರ್ಸ್ದೇ ಸಮಸ್ಯೆ ಸರ್, ತುಂಬ ಸೋರ್ತಾ ಇದೆ, ಅಲ್ಲಲ್ಲಿ ಬಿದ್ದೋಗ್ತಾ ಇದೆ. ಹ್ಞೂ, ನಾವು ಅಷ್ಟು ವರ್ಷದಿಂದ ನಾವು ಹೆಂಗೋ ಹಿಡ್ಕೊಂಡಿದ್ದೀವಿ. ನನ್ನ ಹೆಸರು ನಾರಾಯಣಸ್ವಾಮಿ ಅಂತ, ನಾ ಇಲ್ಲಿ ಹುಟ್ಟು ಬೆಳೆದವರು. ನನಗೆ ಸುಮಾರು 63 ವರ್ಷ, ಬಿಎಂಪಿ ಡ್ರೈವರ್ ಆಗಿದ್ದೀನಿ, ರಿಟೈರ್ಡ್ ಆಗಿದ್ದೀನಿ, 3 ವರ್ಷ ಆಯಿತು. ನಾನು ಮನೆಯಲ್ಲೇ ಇದ್ದೀನಿ, ರಿವರ್ತ ಆಗಿದ್ದೀನಿ. ಇಲ್ಲಿ 7 ವರ್ಷದಿಂದ ಕಾರ್ಪೊರೇಟರ್ ಏನು ಕೆಲಸ ಮಾಡಿಲ್ಲ. ಈ ರೋಡ್ಗಳ ಸಮಸ್ಯೆ ಹಂಗೆ ಇದೆ, ಗಾರ್ಬೇಜ್ ಸಮಸ್ಯೆ ಹಂಗೆ ಇದೆ, ಕೆಳಗಡೆ ರೋಡ್ಗಳು ಮಾಡಿಸಿಲ್ಲ. ದೈರೇಜ್ ಮೋರ್ ಎಲ್ಲ ಓಪನಲ್ಲಿದೆ, ರೋಡ್ಸ್ ಎಲ್ಲ ಅಗ್ದಿ ಹಾಳಾಗಿದೆ. ಮತ್ತು ನಮಗೊಂದು ಪಾರ್ಕ್ ಇಲ್ಲ, ಇಡೀ 113 ವಾರ್ಡಲ್ಲೇ ಒಂದೂ ಪಾರ್ಕ್ ಇಲ್ಲ. ನಮ್ಗೆ ಆದಷ್ಟು ಎಮ್ ಎಲ್ ಎ ಸಾಹೇಬ್ರಾದರೂ ಪರವಾಗಿಲ್ಲ, ಸುರೇಂದ್ರ ರೆಡ್ಡಿ ಅವರಾದರೂ ಪರವಾಗಿಲ್ಲ, ನಮಗೊಂದು ಪಾರ್ಕ್ ಬೇಕು. ಓಲ್ಡೇಜ್ ಅವರೆಲ್ಲ ಇದ್ದಾರೆ, ವಾಕ್ ಮಾಡೋಕ್ಕೆ ಎಲ್ಲೋ 900 ಹತ್ರ ಹೋಗ್ತಾರೆ. ಇಲ್ಲೇ ಇದ್ದರೆ ನಾವು ಇಲ್ಲೇ ವಾಕ್ ಮಾಡ್ಬೋದು, ಅವ್ರಿಗೂ ಅನುಕೂಲ ಆಗುತ್ತೆ, ಪ್ರಕೃತಿನೂ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ ಅಂತ ನಾವು ಈ ಸಂದರ್ಭದಲ್ಲಿ. ನನ್ನ ಹೆಸರು ಮಂಜುಳಾ ಅಂತ ಹೇಳಿ, ನಾನಿಲ್ಲಿ 10 ವರ್ಷದಿಂದ ವಾಸವಾಗಿದ್ದೀನಿ. ಇಲ್ಲಿ ಡ್ರೈನೇಜ್ ಪ್ರಾಬ್ಲಮ್ ಇದೆ, ರೋಡ್ ಪ್ರಾಬ್ಲಮ್ ಇದೆ, ಮಳೆ ಬಂದರೆ ಫುಲ್ ಮಳೆ ನೀರೆಲ್ಲ ಒಳಗಡೆನೆ ಬರುತ್ತೆ, ಡ್ರೈನೇಜ್ ಎಲ್ಲ ತುಂಬಿಕೊಳ್ಳುತ್ತೆ, ಮಕ್ಕಳಿಗೆಲ್ಲ ತುಂಬ ಕಾಯಿಲೆ ಬರುತ್ತೆ. ಎಷ್ಟು ಸತಿ ಬಂದು ಹೋಗಿದ್ರೆ ಎಲ್ಲರೂ ಇದು ಮಾಡ್ತೀವಿ ಅದು ಮಾಡ್ತೀವಿ, ಯಾರು ಏನು ಮಾಡಿಲ್ಲ, ಏನು ಸಾಲ್ವ್ ಮಾಡಿಲ್ಲ, ತುಂಬನೇ ಪ್ರಾಬ್ಲಮ್ ಆಗಿತ್ತು. ಇವಾಗ ಇವ್ರು ಬಂದಿದ್ದಾರೆ, ಏನೋ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ರೆ ನಂಬ್ಕೊಂಡಿದ್ದೀವಿ, ಮಾಡಿಕೊಟ್ರೆ ನಮ್ಗೆ ಒಳ್ಳೇದಾಗುತ್ತೆ, ನಾವು ಅದನ್ನೇ ಕೇಳ್ಕೊಳ್ಳೋದು, ಬೇರೇನು ಕೇಳಲ್ಲ. ನಮ್ಮ ಪ್ರಾಬ್ಲಮ್ ಸ್ವಲ್ಪ ಸಾಲ್ವ್ ಮಾಡ್ಕೊಡಿ, ಅದನ್ನೇ ಕೇಳೋದು. ಬಿಜೆಪಿ ಪಕ್ಷಕ್ಕೆ, ಬಿಜೆಪಿ ಪಕ್ಷಕ್ಕೆ.